ಮಂಡ್ಯದಲ್ಲಿ ಲಿಂಗಾಯತ ಮತ ಕಬ್ಜಾ ಮಾಡೋಕೆ ಪುತ್ತಳಿ ಪಾಲಿಟಿಕ್ಸ್ ಇತ್ತೀಚೆಗೆ ನೀವು ನೋಡ್ತಾ ಇರ್ತೀರಿ ಇಲ್ಲಿ ಬಸವಣ್ಣನ ಪ್ರತಿಮೆ ಅಕ್ಕಮಹಾದೇವಿ ಪ್ರತಿಮೆ ಮತ್ತೆ ರಾಯಣ್ಣನ ಪ್ರತಿಮೆ ಶಿವಾಜಿ ಪ್ರತಿಮೆ ಹೀಗೆ ಅನೇಕ ಪ್ರತಿಮೆ ಪಾಲಿಟಿಕ್ಸ್ ನೋಡ್ತಾ ಇದ್ದೀರಿ ಇತ್ತೀಚೆಗೆ ಶಿವಕುಮಾರ ಸ್ವಾಮಿ ಪುತ್ತಳಿ ಮತ್ತು ಬಸವೇಶ್ವರರ ಪುತ್ತಳಿ ಅನಾವರಣಗೊಂಡಿತ್ತು ಮಂಡ್ಯದ ಮಾಚಳ್ಳಿ ಗ್ರಾಮದಲ್ಲಿ ಈ ಪುತ್ತಳಿಗಳ ಅನಾವರಣಗೊಂಡಿದೆ ಮೇಲುಕೋಟೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂತ ಮಾಚಳ್ಳಿ ಗ್ರಾಮ ಇಲ್ಲಿ ಲಿಂಗಾಯತ ಸಮುದಾಯದ ಜನರ ಹೆಚ್ಚಾಗಿರೋ ಕಾರಣ ಮಾಚಳ್ಳಿ ಗ್ರಾಮದ ಲಿಂಗಾಯತರ ಮತವಲಯಕ್ಕೆ ರಾಜಕೀಯ ನಾಯಕರು ಮುಂದಾಗ್ತಾ ಇದ್ದಾರೆ ಕಳೆದ 20 ದಿನಗಳ ಹಿಂದೆ ಶಿವಕುಮಾರ ಸ್ವಾಮೀಜಿಯ ಪುತ್ತಳಿ ಅನಾವರಣಗೊಂಡಿತ್ತು ಬಿಜೆಪಿ ನಾಯಕರಿಂದ ಬಿಜೆಪಿ ಬಳಿಕ ಇದೀಗ ಜೆಡಿಎಸ್ ಪಕ್ಷದ ಸರದಿ ಇವತ್ತು ಜೆಡಿಎಸ್ ಪಕ್ಷದಿಂದ ಬಸವೇಶ್ವರರ ಕ್ರಾಂತಿಯೋಗಿ ಬಸವೇಶ್ವರರ ಪುತ್ತಳಿ ಅನಾವರಣಕ್ಕೆ ಸಿದ್ಧತೆ ಆಗ್ತಾ ಇದೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕರೆಸಿ ಬಸವೇಶ್ವರರ ಪುತ್ತಳಿ ಅನಾವರಣ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆಗಲಿದೆ ಪುತ್ತಳಿಗಳ ಮೂಲಕ ಲಿಂಗಾಯತ ಮತಪೇಟೆಗೆ ಮುಂದಾಗ್ತಾ ಇದ್ದಾರೆ ನಾಯಕರು ನೋಡಿ ಸಾಮಾನ್ಯವಾಗಿ ಪ್ರಾಜ್ಞರು ಹೇಳ್ತಾ ಇರ್ತಾರೆ ಯಾವುದೇ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಆದರೆ ನಿಮಗೆ ವ್ಯಕ್ತಿ ಮುಖ್ಯನಾ ಅಥವಾ ಅವರು ಹೇಳಿರುವಂಥ ತತ್ವಗಳು ಮುಖ್ಯನಾ ಎಲ್ಲ ಮಹಾನ್ ನಾಯಕರು ಕ್ರಾಂತಿ ಯೋಗಿಗಳು ಧಾರ್ಮಿಕ ಮುಖಂಡರು ಸಂತರು ಸ್ವಾಮೀಜಿಗಳು ಏನು ಹೇಳಿದ್ದಾರೆ ತತ್ವಗಳನ್ನು ಪಾಲನೆ ಮಾಡಿ ಅಂತ ಆದರೆ ನಾವು ಅವರ ವ್ಯಕ್ತಿಗೆ ಆ ಪುತ್ತಳಿಗೆ ನಾವು ಮೊರೆ ಹೋಗ್ತಾ ಇದ್ದೀವಿ ಅಂದರೆ ಅದರ ಹಿಂದಿನ ಉದ್ದೇಶ ಏನು ಜನರನ್ನು ನಾವು ಈಸಿಯಾಗಿ ಮೋಸ ಮಾಡ್ಬೋದು ಅನ್ನೋದಲ್ವೇ ರಾಜಕೀಯ ನಾಯಕರ ಲೆಕ್ಕಾಚಾರ ಓ ಅವರಿಗೆ ಬೇಕಾದಂಥ ಸಮುದಾಯದ ನಾಯಕರನ್ನು ನಾವು ಪುತ್ತಳಿ ಮೂಲಕ ಅಲ್ಲಿ ನಿರ್ಮಾಣ ಮಾಡಿಬಿಟ್ರೆ ಮುಗೀತು ಒಂದಷ್ಟು ಓಟ್ಗಳು ಬರುತ್ತವೆ ಅನ್ನೋದು ರಾಜಕೀಯ ನಾಯಕರ ಲೆಕ್ಕಾಚಾರ ಯಾಕೆ ರಾಜಕೀಯ ನಾಯಕರು ಆ ರೀತಿ ಲೆಕ್ಕಾಚಾರ ಹಾಕ್ತಾರೆ ಅಂತ ಹೇಳಿದ್ರೆ ನಮ್ಮ ಜನರು ಹಂಗಿದ್ದಾರೆ ನಮ್ಮ ವೋಟರ್ಸ್ ಆಗಿದ್ದಾರೆ ಮತದಾರರು ಇದಕ್ಕೆಲ್ಲ ಬಹಳ ಬೇಗ ಮನಸ್ಸೊಲ್ತಾರೆ ಅನ್ನುವ ಇಚ್ಛೆಯಿಂದ ಈ ರೀತಿಯಾದಂಥ ತಂತ್ರಗಾರಿಕೆಯನ್ನು ಎಲ್ಲ ಪಕ್ಷದವರು ಮಾಡ್ತಾರೆ ವೆರಿ ಇಂಟ್ರೆಸ್ಟಿಂಗ್ ಯಾಕಂತ ಹೇಳಿದ್ರೆ ಪ್ರತಿಮೆ ಪಾಲಿಟಿಕ್ಸ್ ಚುನಾವಣೆ ಹತ್ತಿರ ಬಂದಾಗ ಬಹಳ ತನ್ನದೇ ಆದಂಥ ಒಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಮತ್ತು ನಿಮ್ಮ ಪರವಾಗಿ ನಾವಿದ್ದೇವೆ ನಿಮ್ಮ ಸಮುದಾಯದ ಶ್ರೇಯೋಭಿವೃದ್ಧಿಗೋಸ್ಕರನೇ ನಾವಿರೋದು ಎಲ್ಲ ಮೂಲಭೂತ ಸೌಕರ್ಯಗಳ ಜೊತೆಗೆ ನಿಮ್ಮ ಜೀವನ ಸುಗಮ ಆಗಲಿಕ್ಕೆ ನಾವೆಲ್ಲ ಇದ್ದೀವಿ ಹಾಗಾಗಿ ನಮಗೆ ಓಟ್ ಕೊಡಿ ಅನ್ನೋದು ಇದರ ಹಿಂದಿರುವಂಥ ಲೆಕ್ಕಾಚಾರ ಈಗ ಲಿಂಗಾಯತರ ಮತ ಓಲೈಕೆಗೆ ನಾಯಕರು ಮುಂದಾಗ್ತಾ ಇದ್ದಾರೆ ಮಂಡ್ಯದಲ್ಲಿ ಇವತ್ತು ಬಸವೇಶ್ವರ ಪ್ರತಿಮೆಯನ್ನು ಪುತ್ತಳಿಯನ್ನು ಅನಾವರಣ ಮಾಡಲಿದ್ದಾರೆ ಲಿಂಗಾಯತ ಮತ್ತು ಕಬ್ಜಾ ಲಿಂಗಾಯತ ಮತಗಳನ್ನು ಕಬ್ಜಾ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ಸ್ಟ್ರಾಟಜಿಯನ್ನು ಮಾಡಲಾಗ್ತಾ ಇದೆ ಇಂದು ಬಸವೇಶ್ವರರ ಪುತ್ತಳಿ ಅನಾವರಣಗೊಳ್ಳಲಿದೆ ಮಾಚಳ್ಳಿ ಅನ್ನೋ ಗ್ರಾಮದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಲಿಂಗಾಯತರಿದ್ದಾರಂತೆ ಹಾಗಾಗಿ ಆ ಲಿಂಗಾಯತ ಸಮುದಾಯದ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಜೆ ಡಿ ಎಸ್ ಮುಂದಾಗ್ತಾ ಇದೆ ಮೇಲುಕೋಟೆ ಕ್ಷೇತ್ರದ ಮಾಚಳ್ಳಿ ಗ್ರಾಮ ಇದು ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ